ಅದಕ್ಕೆ ಇನ್ಫ್ಲೇಷನ್ ಇದು ಜಾಸ್ತಿ ಹಾಕೊಂಡು ಹೋದ್ರೆ ಬಡವರು ಹೆಂಗ್ ಸರ್ ಬದುಕು? ಸರ್ ನಮ್ಮ ಪ್ರಕಾರ ಮೋದಿನೇ ಸರ್. 60,000 ಇಟ್ ಇಸ್ ನಾಟ್ ಎ ಈಸಿ ಥಿಂಗ್. ಆರೋಗ್ಯ ಹೆಲ್ತ್ ಇದನ್ನ ಪಡೆ ಕಾನ್ಸಂಟ್ರೇಟ್ ಮಾಡಿ. ಡೌಟೇ ಇಲ್ಲ ಸರ್, ನಾನಲ್ಲ ಸರ್, ವರ್ಲ್ಡಲ್ಲಿ ಲೇಮ್ಯಾನ್ ಗೊತ್ತು ಸರ್. ಅದು ಮಾಡೇ ಮಾಡ್ತಾರೆ ಸರ್, ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗಿ ಆಗ್ತದೆ. ಅವರು ಒಂದೊಂದಲ್ಲ ಸರ್ ಮಾಡಿರೋದು, ಎಲ್ಲ ತರದಲ್ಲಿ ಒಳ್ಳೇದು ಮಾಡಿದ್ದಾರೆ. ಕೊಡ್ಲಿ ಸರ್, ಬಡವ್ರಿಗೆ ಕೊಡ್ಲಿ, ನಾನೇನು ಬೇಡ ಅಂತ ಹೇಳಲ್ಲ. ಯಾವ ದೇಶಕ್ಕೆ ಹೋದ್ರೂ ಮೋದಿ ಏನು ಮಾಡಿದ್ದಾರೆ ಅಂತ ಗೊತ್ತೇ ಗೊತ್ತು ಸರ್. ನಿನ್ನೆಯಿಂದ ಒಂದಷ್ಟು ಬೆಲೆ ಜಾರಿ, ದಿನಬಳಕೆಯ ಬೆಲೆ ಏರಿಕೆ ಜಾಸ್ತಿ ಆಗಿಬಿಟ್ಟಿದೆ. ಈಗ ಹೋಟೆಲ್ ಊಟ ತಿಂಡಿ ಆಗಿರ್ಬೋದು, ಹಾಲು ಮೊಸರಿಂದು ಒಂದಷ್ಟು ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಬಡ ಜನರಿಗೆ, ಎಷ್ಟು ತೊಂದರೆ ಆಗ್ಬೋದು? ಡೆಫಿನೆಟ್ಲಾಗಿ ತೊಂದರೆ ಆಗೇ ಆಗತ್ತೆ ಸರ್. ಬಿಕಾಸ್ ಏನು ಎವ್ರಿ ಇದು ಹಿಂಗೆ ಇನ್ಫ್ಲೇಷನ್ನು ಇದು ಜಾಸ್ತಿ ಹಾಕ್ಕೊಂಡು ಹೋದರೆ ಬಡವ್ರು ಹೆಂಗೆ ಸರ್ ಬದುಕ್ತಾರೋ? ಇವಾಗ ಹಾಲು ಇವಾಗ ಎಷ್ಟು ಸರ್, ಎಷ್ಟು ಆಲ್ಮೋಸ್ಟ್ 10 ರುಪೀಸ್ ಜಾಸ್ತಿ ಆಗಿದೆ. ಮೊಸರು ಆಮೇಲೆ ಇದು ಎಲ್ಲ ಜಾಸ್ತಿ ಆಗಿದೆ ಸರ್. ಭಾಳ ಕಷ್ಟ ಸರ್. ಏನು ಒಂದೇ ಅಲ್ಲ, ಎಲ್ಲ ನೋಡಿ, ಟೊಮೊಟೊ 200 ರೂಪಾಯಿ, ಎಲ್ಲ ಬಡವರಲ್ಲ, ಎಲ್ಲ ಸಾಮಾನ್ಯ ಜನಗಳಿಗೂ ಕಷ್ಟ ಇದೆ ಸರ್. ಸಾಮಾನ್ಯ ಜನಗಳು ಮಿಡ್ಲ್ ಕ್ಲಾಸ್ಗೂ ಕಷ್ಟನೇ ಸರ್. ಇದರಿಂದ ಬೆಲೆ ಏರಿಕೆ ಆಗೋದಕ್ಕೆ ಮೂಲ ಕಾರಣ ಏನಿರ್ಬೋದು ಸರ್? ಮೂಲ ಕಾರಣ ಅಂದರೆ ಎಲ್ಲ ಥರನೂ ಇದೆ ಸರ್. ಗೌರ್ಮೆಂಟು ಸ್ವಲ್ಪ ಎಲ್ಲನೂ ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ಏನೇನೋ ಸ್ಕೀಮ್ಗಳು ಮಾಡಿದ್ದಾರೆ. ದುಡ್ಡು ಅನ್ಯಾಯಕ್ಕಾಗಿ ಈ ಥರ ಉಳಿಸೋ ಬದಲು ಈ ಥರ ಒಂದು ಸ್ಟ್ರೀಮ್ ಲೈನ್ ಮಾಡ್ಬೇಕು ಸರ್. ಯಾರೋ ಒಬ್ರಿಗೂ ಒಂದು ಓನ್ಲಿ ಫ್ಯೂ ಪೀಪಲ್ ಎಂಜಾಯ್ ಮಾಡೋಕ್ಕೋಸ್ಕರ ಈ ಥರ ಜಾಸ್ತಿ ಮಾಡೋ ಬದಲು ಇದು ಯಾವ ಬೇಸಿಕ್ ನೀಡು ಏನು ನಮಗೆ ಮನುಷ್ಯನಿಗೆ ಹಾಲು ಇದು ಆಮೇಲೆ ಎಜುಕೇಷನ್ನು ಆಮೇಲೆ ಎಂಥದ್ದು ಆರೋಗ್ಯ ಹೆಲ್ತು ಇದನ್ನು ಬಡೆ ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆ ಮಾಡೋ ಬದಲು ಯಾರೋ ಈ ಥರ 52,000 ಕೋಟಿ ಬರ್ಡನ್ ಬರುತ್ತೆ ಅಂತ ಹೇಳ್ತಾರೆ, ನನಗೆ ಅಷ್ಟು ನಾಲೆಡ್ಜ್ ಇಲ್ಲ. ಆ ಥರ ಮಾಡೋದಕ್ಕೆ ಈ ಥರಕ್ಕೆ ಮಾಡಿದ್ರೆ ಒಳ್ಳೆಯದು ಸರ್. ಸ್ವಲ್ಪ ಇದೆಲ್ಲ ಕಂಟ್ರೋಲ್ ಇಟ್ಕೊಂಡು ಮಾಡಿದ್ರೆ ವಾಸಿ ಅಂತ ನನ್ನ ಅನಿಸಿಕೆ ಸರ್. ಓಕೆ, ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಈಗ ಈ ಗ್ಯಾರಂಟಿಗಳನ್ನ ನಿಭಾಯಿಸೋದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡ್ತಿದ್ಯಾ ಅಂತ? ಅದು ಮಾಡೇ ಮಾಡ್ತಾರೆ ಸರ್. ಈ ಇಂಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗೇ ಆಗ್ತದೆ ಒಬ್ರಿಗೆಲ್ಲ ಸರ್. ಇವಾಗ ಒಬ್ಬರು ಎಷ್ಟೋ ಜನ ಕಾಂಟ್ರಾಕ್ಟರ್ಸ್ಗೆ ಎಷ್ಟೋ ಕ್ರೋರ್ಸ್ ಟುಗೆದರ್ ಬಿಲ್ ಇರುತ್ತೆ, ಅದ್ರ ಬಗ್ಗೆ ಪೆಂಡಿಂಗ್ ಇಡ್ತಾರೆ. ಪೆಂಡಿಂಗ್ ಇಟ್ಕೊಂಡು ಇದಕ್ಕೆ ಅವ್ರು ಹೇಳಿರೋ ವಾಕ್ಯಕ್ಕೆ ಇದು ಮಾಡ್ಕೋಬೇಕಂತ ಅಂದ್ಬಿಟ್ಟು ಅದಕ್ಕೆ ಪ್ರಿಯಾನ್ಸಿ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಹೇಳ್ಬಿಟ್ಟಿದಾರಲ್ಲ, ಅದು ನನ್ನ ಪ್ರಕಾರ ನೆಕ್ಸ್ಟು ಎಲೆಕ್ಷನ್ನು ಲೋಕಸಭಾ ಎಲೆಕ್ಷನ್ ಇದೆ, ಅದೊಂದು ಇವ್ರಿಗೆ ಗಮನದಲ್ಲಿ ಇಟ್ಕೊಂಡು ಆ ಥರ ಮಾಡಿರ್ಬೋದು ಅಂತ ಇದು ಸರ್. ಬಟ್ ಏನಂತಂದರೆ ಫ್ರೀ ಬೀಸು ಕೊಡಲಿ ಸರ್, ಬಡವ್ರಿಗೆ ಕೊಡಲಿ, ನಾನೇನು ಬೇಡ ಅಂತ ಹೇಳಲ್ಲ. ತುಂಬ ಬಡವ್ರಿಗೆ ಕೊಡಲಿ, ಯಾವ್ದಾದ್ರೂ ಗ್ರೋ ಯಾವ್ಯಾವ ಸ್ಕೀಮ್ಗಳಿದೆಯಲ್ಲ ಸರ್, ಆ ಥರ ಅವ್ರಿಗೆ ಕೊಡಲಿ. ಎಲ್ಲರ ಕಾಮನ್ ಮ್ಯಾನಿಗೆ ಕೊಟ್ಟು ಬರ್ಡನ್ ಆಗೋದು ಅಷ್ಟು ಒಳ್ಳೆಯದಲ್ಲ. ಅದನ್ನು ತೊಗೊಂಡು ಬರ್ಡನ್ ಬಂದೇ ಬರುತ್ತೆ ಸರ್. ಈ ದುಡ್ಡನ್ನ 52,000 ಕೋಟಿ ಏನಿದೆಯೋ ಅದನ್ನು ಈ ಮೊಸರು ಇದಕ್ಕೆಲ್ಲ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಮಾಡಿದ್ರೆ ವಾಸಿ ಅಂತ ನನ್ನ ಅನಿಸಿಕೆ ಸರ್. ಓಕೆ, ಅದೇ ನೀವು ಹೇಳ್ದಂಗೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ನಿಮ್ಮ ಪ್ರಕಾರ ಮುಂದಿನ ಬಾರಿ ಯಾರು ಪ್ರೈಮ್ ಮಿನಿಸ್ಟರ್ ಆದರೆ ಚೆನ್ನಾಗಿರುತ್ತೆ ಸರ್? ಸರ್ ನಮ್ಮ ಪ್ರಕಾರ ಮೋದಿನೇ ಸರ್ ಮೋದಿಗೆ. ಬಿಕಾಸ್ ಅವರು ಒಂದೊಂದಲ್ಲ ಸರ್ ಮಾಡಿರೋದು, ಎಲ್ಲ ಥರದಲ್ಲಿ ಒಳ್ಳೇದು ಮಾಡಿದ್ದಾರೆ. ಯಾವ್ದು ಮಾಡಿಲ್ಲ ಹೇಳಿ, ನೇಷನ್ನು ಸಿ 5th 10th ಡೆವಲಪಿಂಗ್ ಕಂಟ್ರಿಯಿಂದ 5th ಡೆವಲಪಿಂಗ್ ಕಂಟ್ರಿಗೆ ಬಂದೆ. ಕಮಿಂಗ್ ಡೇಸಲ್ಲಿ ಜರ್ಮನಿನ ಬೀಟ್ ಮಾಡಿ 3rd ಡೆವಲಪಿಂಗ್ ಕಂಟ್ರಿಗೆ ಬರುತ್ತೆ ಅಂತ ಒಂದಿದೆ. ಆಮೇಲೆ ಅವರು ಎಲ್ಲ ಮೊನ್ನೆ US ಒಂದು ಇದು ಮಾಡಿದ್ರು, ಒಂದು ಅಗ್ರಿಮೆಂಟ್ ಮಾಡಿದ್ರು, ಎಷ್ಟೋ ಮಾಡಿದ್ದಾರೆ ಸರ್. ಅವರು ಮಾಡಿರೋದು 370 ಆರ್ಟಿಕಲ್ ಇರ್ಬೋದು, ಎಲ್ಲ ಒಳ್ಳೇದು ಮಾಡಿದ್ದಾರೆ ಸರ್. ನಾವು ಇಂಡಿಯಾದವ್ರು ಇದ್ಕೊಂಡು ಒಂದು ಕಾಶ್ಮೀರಲ್ಲಿ ಒಂದು ಪ್ರಾಪರ್ಟಿ ತೊಗೊಳಕ್ಕೆ ಆಗ್ತಾ ಇಲ್ಲ ಅಲ್ಲ, ಬೇರೆ ದೇಶದಲ್ಲಿ ತೊಗೊಳ್ತಾ ಇದ್ವಿ. ಆ ಥರದ್ದೆಲ್ಲ ಲಿಬರಲ್ ಮಾಡಿದ್ದಾರೆ, ಅದರಿಂದ ನಮ್ಮ ದೇಶಕ್ಕೆ ಒಳ್ಳೇದೇ ಅಂತ ನನ್ನ ಅನಿಸಿಕೆ ಸರ್. ಏನೋ ಮಣಿಪುರ್ ಗಿಣಪುರ್ ಪ್ರಾಬ್ಲಮ್ ಇರ್ಬೋದು, ಅದೇನು ಬರುತ್ತೆ, ಅಸ್ಸಾಂ ಪ್ರಾಬ್ಲಮ್ ಇತ್ತು, ಚಂಡೀಗಢ ಇದು ಸಿಖ್ಖರ್ ಪ್ರಾಬ್ಲಮ್ ಇತ್ತು ಆ ಕಾಲದಲ್ಲಿ, ಇದು ಒಂದು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಬಟ್ ಮೋದಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗ ಮಾರ್ಕೆಟು ಅಷ್ಟೇ, ಇದು ಅಷ್ಟೇ, ಇವಾಗ ಇದು ಮಾರ್ಕೆಟು ಸೆನ್ಸೆಕ್ಸು ಅಷ್ಟೇ 19,000 ಪಾಯಿಂಟ್ ಸಾಯ್ತಾ ಇತ್ತು ಸರ್. ನಾವು ಇಟ್ ಈಸ್ 67,000 ಅಂದರೆ ನಮ್ದು ಹೆಂಗಿದೆ ಗ್ರೋತ್ ಹೆಂಗಿದೆ ಅಂತ ಜನಗಳಿಗೂ ಗೊತ್ತು ಸರ್. 67,000 ಇಟ್ ಈಸ್ ನಾಟ್ ಎ ಈಸಿ ಥಿಂಗ್. ಎಲ್ಲ ಥರದಲ್ಲಿ ನಮ್ದು ಎಂಥ GDP ಆಗಲಿ ಎಲ್ಲ ಥರ ಚೆನ್ನಾಗಿದೆ ಸರ್. ನಾವು ವಿ ಆರ್ ಡೂಯಿಂಗ್ ಗುಡ್, ಪೀಪಲ್ ಆರ್ ಕಮಿಂಗ್ ಟು ಇನ್ವೆಸ್ಟ್ ಇಯರ್ ಸರ್. ಚೆನ್ನಾಗಿದ್ದ ಅಂದರೆ ಒಂದು 4-5 ಜನಕ್ಕೆ ಕೆಲಸ ಸಿಗ್ತದೆ ಸರ್. ಇವಾಗ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ದೆ ಅಂದರೆ 4-5 ಜನಕ್ಕೆ ಕೆಲಸ ಸಿಗ್ತದೆ ಸರ್. 1,000 ಜನ ನಿಮ್ಮಂಥ ಯುವಕರು ಕೆಲಸ ಸಿಗ್ತದೆ.
ಒಳ್ಳೆಯದು ಇದಾಗಿದೆ. ಮೊನ್ನೆ ಒಂದು ಅಗ್ರಿಮೆಂಟ್ ಒಂದು ಮಾಡಿದ್ರು, ಒಂದು ಇದು ರಿಪೇರಿ ಮಾಡೋದು, ಒಂದು ಸ್ಟೀಮರ್ ಅದೇ ರಿಸಲ್ಟು ಅದೇ ರಿಪೇರಿ ಮಾಡೋದೆಲ್ಲ ಮಾಡಿದ್ರು. 5,000 ಜನ ಕೆಲಸ ಸಿಕ್ತು ಮೊನ್ನೆ ಯು ಎಸ್ ಎಲ್ ಮಾಡಿದ್ದು. ಆ ಥರ ಸುಮಾರು ಸ್ಕೀಮ್ಸ್ ಬಂದಾಗ ನಮ್ಮದು ಜಿ ಡಿ ಪಿನೂ ಗ್ರೋತ್ ಆಗುತ್ತೆ, ನಮ್ಮ ದೇಶವೂ ಸುಖವಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್. ಓಕೆ, ಮೋದಿ ಅವರು ಬಂದಮೇಲೆ ಒಂದಷ್ಟು ಬದಲಾವಣೆಗಳಾಗಿದೆ, ಡೆವಲಪ್ ಆಗಿದೆ ಅಂತ ಡೌಟೇ ಇಲ್ಲ ಸರ್. ನಾನಲ್ಲ ಸರ್, ವರ್ಲ್ಡಲ್ಲಿ ಲೇಮ್ಯಾನ್ಗೂ ಗೊತ್ತು ಸರ್, ನಾ ನಮ್ಮ ದೇಶ ಅಲ್ಲ ಸರ್. ಯಾವ ದೇಶಕ್ಕೆ ಹೋದರೂ ಮೋದಿ ಏನು ಮಾಡಿದ್ದಾರೆ ಅಂತ ಗೊತ್ತೇ ಗೊತ್ತು ಸರ್. ಒಬ್ಬ ಫುಟ್ಬಾಲ್ ಪ್ಲೇಯರು, ಪೀಲೇ ನಮಗೆ ವರ್ಲ್ಡಿ ವರ್ಲ್ಡ್ಗೆ ಗೊತ್ತು, ಒಬ್ಬ ಚಿಕ್ಕ ಹುಡುಗನಿಗೆ ಗೊತ್ತು. ಹಂಗೆ ಧೋನಿ ಇಡೀ ವರ್ಲ್ಡ್ಗೆ ಕ್ರಿಕೆಟ್ ಪ್ಲೇಯಿಂಗ್, ಹಂಗೆ ಮೋದಿ ಎಲ್ಲರಿಗೂ ಗೊತ್ತು ಸರ್. ಎವ್ರಿಬಡಿ ನೋಸ್ ನಮ್ಮ ಮೋದಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಅನ್ನಿಸಿಕೆ. ಮುಂದೇನು ಅವರೇ ಪ್ರಧಾನಮಂತ್ರಿ ಆಗಲಿ ಅಂತ ಬಯಸ್ತೀರಾಗ? ಅದು ನಮ್ಮ ನಾವು ದೇವ್ರನ್ನ ಕೇಳ್ಕೊಳ್ಳೋದಾದ್ರೆ ಅವರು ದೇವ್ರ ಭಕ್ತರು, ನಾವು ದೇವ್ರ ಭಕ್ತರು. ಒಳ್ಳೆಯದಾಗಲಿ, ನಮ್ಮ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ಎಲ್ಲ ಸುಖವಾಗಿರಲಿ. ನಾವು ಯಾವ ಜನ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಎಲ್ಲ ನಮ್ಮ ದೇಶದಲ್ಲೇ ಇರೋರು, ಎಲ್ಲ ಸುಖವಾಗಿದ್ದು, ಯಾವ ಜಗಳ ಇಲ್ದಿರಂಗೆ ಚೆನ್ನಾಗಿರೋದು ಅಂತ ನಮ್ಮ ಅನಿಸಿಕೆ ಸರ್.